ತಮ್ಮ ಜೀವ ಅಷ್ಟೇ ಅಲ್ಲ, ತಮ್ಮ ಕುಟುಂಬಸ್ಥರ ಜೀವ ಪಣಕ್ಕಿಟ್ಟು ಕೋವಿಡ್ ವಿರುದ್ಧ ವಾರಿಯರ್ಸ್ ಹೋರಾಟ ನಡೆಸಿದ್ದಾರೆ. ಇದು ಕೋವಿಡ್ ವಾರಿಯರ್ ಓರ್ವನ ಕರುಳು ಹಿಂಡುವ ದುರಂತದ ಕತೆ ನಾವು ತೋರಿಸ್ತೀವಿ. ಮಹಾಮಾರಿ ಕೊರೋನಾ, ಖಾಸಗಿ ಆಸ್ಪತ್ರೆ ವೈದ್ಯ ಆತನ ತಾಯಿ ಬಲಿ ಪಡೆದುಕೊಂಡಿದೆ. 4 ದಿನದ ಅಂತರದಲ್ಲಿ ತಾಯಿ ಮಗ ಕೋವಿಡ್ಗೆ ಬಲಿಯಾಗಿದ್ದಾರೆ. 1.5 ವರ್ಷದ ಹೆಣ್ಣು ಮಗು ಪತ್ನಿ ಬಿಟ್ಟು ಅಗಲಿದ ಡಾಕ್ಟರ್ ಮಹೇಶ್ ಪಾಟೀಲ್. ಬೆಳಗಾವಿ ಚಿಲ್ಡ್ರನ್ ಹಾಸ್ಪಿಟಲ್ ಪ್ರೈವೇಟ್ ಲಿಮಿಟೆಡ್ ಆಸ್ಪತ್ರೆಯಲ್ಲಿ ರೆಸಿಡೆಂಟ್ ಡಾಕ್ಟರ್ ಆಗಿ ಕೆಲಸ ಮಾಡುತ್ತಿದ್ದ ವೈದ್ಯ, ಬೆಳಗಾವಿಯ ವೈಭವ ನಗರ ನಿವಾಸಿ ಡಾಕ್ಟರ್ ಮಹೇಶ್ ಪಾಟೀಲ್ ತಾಯಿ ಸುಮಿತ್ರಾ ಪಾಟೀಲ್ ಕೋವಿಡ್ಗೆ ಮೃತಪಟ್ಟಿದ್ದಾರೆ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವ ತಂದೆ ಕಲ್ಗೌಡ ಪಾಟೀಲ್, ಕೋವಿಡ್ ಸೋಂಕಿನ ಮಗುವಿಗೆ ಚಿಕಿತ್ಸೆ ನೀಡುತ್ತಿದ್ದ ಡಾಕ್ಟರ್ ಮಹೇಶ್ ಪಾಟೀಲ್ಗೆ ಕೊರೋನಾ ಸೋಂಕು ತಗಲಿತ್ತು. ಬಳಿಕ ಹೋಮ್ ಐಸೋಲೇಷನ್ನಲ್ಲಿದ್ದ ಡಾಕ್ಟರ್ ಮಹೇಶ್ ಪಾಟೀಲ್ ತಂದೆ ತಾಯಿಗೂ ಕೋವಿಡ್ ದೃಢಪಟ್ಟಿತ್ತು. ಉಸಿರಾಟದ ತೊಂದರೆಯಿಂದ ಮೊದಲು ಆಸ್ಪತ್ರೆಗೆ ದಾಖಲಾಗಿದ್ದ ಡಾಕ್ಟರ್ ಮಹೇಶ್ ಪಾಟೀಲ್, ಮಗ ದಾಖಲಾದ 2 ದಿನಕ್ಕೆ ಮತ್ತೊಂದು ಆಸ್ಪತ್ರೆಗೆ ದಾಖಲಾದ ತಾಯಿ ಸುಮಿತ್ರಾ ಪಾಟೀಲ್. ಚಿಕಿತ್ಸೆ ಫಲಿಸದೆ ಮೊದಲು ಡಾಕ್ಟರ್ ಮಹೇಶ್ ಪಾಟೀಲ್ ಅವರ ತಾಯಿ ಸುಮಿತ್ರಾ ಸಾವು. ತಾಯಿ ಸಾವನ್ನಪ್ಪಿದ 4 ದಿನಕ್ಕೆ 37 ವರ್ಷದ ಮಗ ಡಾಕ್ಟರ್ ಮಹೇಶ್ ಪಾಟೀಲ್ ಕೂಡ ಸಾವನ್ನಪ್ಪಿದ್ದಾರೆ. 1.5 ವರ್ಷದ ಹೆಣ್ಣು ಮಗು ಈಗ ಅನಾಥವಾಗಿದೆ. ತಮ್ಮ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದ ವೈದ್ಯ ಕೊರೋನಾಗೆ ಬಲಿಯಾಗಿದ್ದರೂ ಕುಟುಂಬದ ನೆರವಿಗೆ ಬಾರದ ಖಾಸಗಿ ಆಸ್ಪತ್ರೆ ಆಡಳಿತ ಮಂಡಳಿ. ಮೃತ ವೈದ್ಯನ ಕುಟುಂಬಕ್ಕೆ ಬೇಕಿದೆ ಸರ್ಕಾರದಿಂದ ನೆರವಿನ ಹಸ್ತ. ರಾಜಶೇಖರ್ ಹಿರೇಮಠ್, ಕನ್ನಡಮ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.